ಏನಪ್ಪ ನಿಮ್ಮ ಅಪ್ಪನಿಗೆ ಸಾಲ ಹಲೋ ಮೇಲ್ ಬಿದ್ದೆ ಏನ್ ಫೋನ್ ಮಾಡ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಮಧ್ಯಾಹ್ನದತ್ತು ಮಲಗೋಂಗಿಲ್ಲ, ಊಟ ಮಾಡಂಗಿಲ್ಲ? ಇಡಪ್ಪನ ಮಾಡ್ಬೇಡ್ರಿ, ಬಹಳ ದಿವಸದ ಕನಸು ಸರ್ ನಿಮ್ ಜೊತೆ ಮಾತಾಡ್ಬೇಕನ್ನೋದು. ಅರೆ ನಿನ್ನ ಕನಸಿಗೆ ಏನಾಗ್ಬೇಕು ಎದುರು ಮನುಷ್ಯ, ಏನಾಗ್ಬೇಕು ಹೇಳು ಸರ್. ಏನಿಲ್ಲ, ಈಗ ಪ್ರೆಸೆಂಟ್ ಸಮಾಜದಲ್ಲಿ ನಡೀತಾ ಇರೋದು ಈ ಸ್ವಾಮೀಜಿಗಳು ಕಾವ್ಯನ ಧರಿಸಿ ಒಂದು ಧರ್ಮದ ಒಂದು ಜಾತಿಗೋಸ್ಕರ ಇದು ಮಾಡ್ತಾ ಇದಾರಲ್ಲ ಸರ್, ಅದು ಮನಸ್ಸಿಗೆ ಬಹಳ ಖೇದ ಅನಿಸ್ತು. ಇಲ್ಲಿ ಬಿಡ, ಎಲ್ಲರೂ ಹಂಗಿರಲ್ಲ, ಎಲ್ಲಾ ಸ್ವಾಮಿಗಳು ಹಂಗಿರೋದಿಲ್ಲ. ತುಂಬಾ ಪವಿತ್ರವಾಗಿರೋ ಸ್ವಾಮಿಗಳನ್ನು ನೋಡಿದಾನ ಅಹೋರಾತ್ರ. ಕೆಲವ್ರು ಕೆಟ್ಟವ್ರು ಇರ್ತಾರೆ, ಎಲ್ಲಾ ವ್ಯಾಪಾರಿಗಳು ಹಂಗಿರಲ್ಲ, ಕೆಲವ್ರು ಕೆಟ್ಟವ್ರು ಇರ್ತಾರೆ, ಎಲ್ಲಾ ವೈದ್ಯದವರು ಹಂಗೆ ಇರಲ್ಲ, ಕೆಲವರು ವೈದ್ಯರು ಕೆಟ್ಟವ್ರು ಇರ್ತಾರೆ, ಎಲ್ಲಾ ಜ್ಯೋತಿಷಿಗಳು ಹಂಗೆ ಇರಲ್ಲ, ಕೆಲವರು ಕೆಟ್ಟವ್ರು ಇರ್ತಾರೆ. ಹಿಂಗೆ ಪ್ರತಿಯೊ ವೃತ್ತಿಯಲ್ಲಿ ಎಲ್ಲಾ ಟೀಚರ್ಸು ಹಂಗೆ ಇರಲ್ಲ, ಕೆಲವರು ಕೆಟ್ಟವರು ಇರ್ತಾರೆ. ಹಾಗೆ ನಾವು ಮೋಸ ಮಾಡುವವರು ಮೋಸ ಹೋಗುವವರು ಇಬ್ರು ಇಷ್ಟ ಆಗಲ್ವಂತ ದೇವ್ರಿಗೆ. ಅದಕ್ಕೆ ನಾವು ಮೋಸ ಹೋಗೋದು ಕೂಡ ತಪ್ಪಿದೆ. ಮೋಸ ಮಾಡುವವರಿಗೆ ಸರ್ಕಾರ ಪನಿಷ್ಮೆಂಟ್ ಕೊಡುತ್ತೆ, ಮೋಸ ಹೋಗುವವರಿಗೆ ಸಹಾಯ ಮಾಡುತ್ತೆ ಸರ್ಕಾರ. ಅದಕ್ಕೆ ನಿಂತ್ಕೊಂಡಿದೆ ಅದು. ಸರ್ಕಾರ ಕೂಡ ತನ್ನ ಕೆಲಸ ಸರಿಯಾಗಿ ಮಾಡಕ್ಕೆ ಕೆಲವರು ಅಧಿಕಾರಿಗಳು ಬಿಡ್ತಾ ಇಲ್ಲ. ಇವೆಲ್ಲ ನಮ್ ಬ್ಯಾಡ್ ಲಕ್ ಬಿಟ್ಬಿಡು. ಹೌದಾ ರೀ? ಅಷ್ಟೇ, ಏನಿಲ್ಲ, ಜಗತ್ತಿನಲ್ಲಿ ಒಂದು ಶಾಂತಿ ಮಂತ್ರ ನಿನ್ನ ಕಣ್ಣಿಗೆ ಯಾರಾದ್ರೂ ಕಾವಿ ಹಾಕೊಂಡು ತಪ್ಪು ಮಾಡೋರ್ ಕಂಡ್ರೆ ಎದುರುಗಡೆಯಿಂದಾನೇ ಖಂಡಿಸು, ಇದು ನಿಮಗೆ ಶೋಭೆ ತರೋದಿಲ್ಲ. ಮೊದಲು ಈ ಬಟ್ಟೆ ಬಿಚ್ಚಿ, ಈ ಬಟ್ಟೆಗೆ ನಮಗೆ ಗೌರವ ಇದೆ ಅಂತ ಓಪನ್ ಆಗಿ ಹೇಳಿ, ಭಯ ಬೀಳೋದು ಬಿಟ್ಬಿಡಿ. ಅವನಿಗೆ ಹಾಕೊಂಡು ತಪ್ಪು ಮಾಡಕ್ಕೆ ಭಯ ಇಲ್ದೇ ಇರುವಾಗ ನಿನಗೆಷ್ಟಿರ್ಬೇಡ. ಹತ್ತು ಜನ ಹಿಂದೆ ಬಾಲ ಇದ್ದಂಗಿದ್ದಾರೆ ಅಂದ ತಕ್ಷಣ ಜೂಜಾಡಿಸೋರ್ ಇರೋವಾಗ ನಮಗೆಷ್ಟಿರ್ಬೇಡ. ಜೂಜಾಡಿಸೋನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನಾವು ಸರಿಯಾಗಿ ಬದುಕಿರೋ ನಮಗೆಷ್ಟಿರ್ಬೇಡ. ಏಯ್, ಸೊಳ್ಳೆಗಳಿಗೆ ಹೆದ್ರಿ ಸುಸೈಡ್ ಮಾಡ್ಕೋಬೇಕೇನಾ? ಸಿಗಣಿಗಳಿಗೆ ಹೆದ್ರಿ ಓಡೋಗ್ಬೇಕೇನಾ? ಇಲ್ಲ ಇಲ್ಲ, ಬದುಕೋ ರಾಜನ್ ತರ ಬದುಕೋ, ಕಲ್ತ್ಕೊಳ್ಳೋ. ಓಕೆ, ಥ್ಯಾಂಕ್ ಯು. ಇದನ್ನ ಹಾಕ್ತೀನಿ. ಹಾಕ್ರಿ ಹಾಕ್ರಿ ಸರ್.